नमस्कार वीक्षकरे, कर्नाटक लोकायुक्त संस्थेगे इवत्तु अत्यंत कलंकित दिन, अत्यंत कलंकित दिन। कर्नाटक लोकायुक्तद मेले जनसामान्यरु इट्टिदंतह विश्वासगळिगे बहुशः कर्नाटक लोकायुक्त धक्केयन्न तंदंतह आ नंबिकेगळिगे घासियन्न उंटुमाडिदंतह दिन इवत्तु। कर्नाटक लोकायुक्तवन्न जनसामान्यरु ಮತ್ತೆ ಸಂಶಯದ ಕಣ್ಣಿನಿಂದಲೇ ನೋಡಬೇಕಾದಂತ ಪರಿಸ್ಥಿತಿಯನ್ನ ಕರ್ನಾಟಕ ಲೋಕಾಯುಕ್ತ ಇವತ್ತು ಮತ್ತೆ ಅಂತದ್ದೇ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ। ಕರ್ನಾಟಕ ಸಾಬೂನು ಮತ್ತೆ ಮಾರ್ಜಕ ನಿಗಮದಲ್ಲಿ ಟೆಂಡರ್ ಮಂಜೂರಾತಿಗಾಗಿ ಹಗರಣವನ್ನ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಎನ್ನುವ ಆರೋಪದಲ್ಲಿ ಎ1 ಆರೋಪಿಯಾಗಿದ್ದಂತ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಡಾರ್ ವಿರೂಪಾಕ್ಷಪ್ಪ ಅವರಿಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ, ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ। ನ್ಯಾಯಮೂರ್ತಿ ಕೆ ನಟರಾಜನವರ ಪೀಠದ ಎದುರು ಮಾಡಾಲ್ ವಿರೂಪಾಕ್ಷಪ್ಪನವರು ಅರ್ಜಿಯನ್ನು ಸಲ್ಲಿಸಿದರು, ನನಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತ ಹೇಳಿ। ನಿರೀಕ್ಷಣಾ ಜಾಮೀನು ಅಂತ ಹೇಳಿದ್ರೆ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ನನ್ನನ್ನು ಬಂಧಿಸದಂತೆ ಬಂಧನದಿಂದ ನನಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವಂತಹ ಮನವಿಯನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಮಾಡಿಕೊಂಡಿದ್ದರು। ಆ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಾಲ್ ವಿರೂಪಾಕ್ಷಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ। 48 ಗಂಟೆಯ ಒಳಗಡೆ ಕರ್ನಾಟಕ ಲೋಕಾಯುಕ್ತದ ತನಿಖಾಧಿಕಾರಿಯ ಎದುರು ವಿಚಾರಣೆಗೆ ಹಾಜರಾಗಬೇಕು। ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಮಾಡಾಲ್ ವಿರೂಪಾಕ್ಷಪ್ಪನವರನ್ನು ಬಂಧಿಸಬಾರದು ಅಂತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಸೂಚನೆಯನ್ನು ಕೊಟ್ಟಿರುವಂತದ್ದು। ಆ ಮುಖಾಂತರ ನಾಪತ್ತೆಯಾಗಿದ್ದಂತಹ ಮಾಡಾಲ್ ವಿರೂಪಾಕ್ಷಪ್ಪ ಅವರು ಬಂಧನದಿಂದ ಸೇಫ್, ವಿಚಾರಣೆಗೆ ಹಾಜರಾಗ್ತಾರೆ ಬಟ್ ಅರೆಸ್ಟ್ ಮಾಡುವಂತಿಲ್ಲ। ಎ1 ಆರೋಪಿ, ಮೊದಲನೆಯ ಆರೋಪಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಮಾಡಾಲ್ ವಿರೂಪಾಕ್ಷಪ್ಪನವರ ಪರ ವಕೀಲರು ಮಾಡಿದಂತಹ ವಾದ ಏನು ಅಂತ ಹೇಳಿದ್ರೆ, 1 ಆರೋಪಗಳು ಸುಳ್ಳು, 2 ವಿಚಾರಣೆಗೆ ಹಾಜರಾದರೆ ಲೋಕಾಯುಕ್ತ ಪೊಲೀಸರು ಮಾಡಾಲ್ ವಿರೂಪಾಕ್ಷಪ್ಪ ಅವರನ್ನು ಬಂಧಿಸುವ ಸಾಧ್ಯತೆ ಇದೆ, ಅವರಿಗೆ 75 ವರ್ಷ, ಹೃದಯ ಸಂಬಂಧಿ ಕಾಯಿಲೆ ಇದೆ, ವಯಸ್ಸಾಗಿದೆ, 75 ವರ್ಷ ವಯಸ್ಸಾಗಿದೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತೇಳಿ ಮಾಡಾಲ್ ವಿರೂಪಾಕ್ಷಪ್ಪನವರ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು। ಸೊ ಅವರ ವಾದವನ್ನು ಮಾನ್ಯ ಮಾಡಿದಂತಹ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರೀಕ್ಷಣಾ ಜಾಮೀನು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿ 48 ಗಂಟೆಯ ಒಳಗಡೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು, ಇವತ್ತು ಕರ್ನಾಟಕ ಲೋಕಾಯುಕ್ತ ಕಡೆಯಿಂದ ಹಿರಿಯ ವಕೀಲರು ಈ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಕೋರ್ಟಿಗೆ ಹಾಜರಾಗಬೇಕಿತ್ತು ಹಿರಿಯ ವಕೀಲರು, ಆದರೆ ಹಿರಿಯ ವಕೀಲರು ಹಾಜರಾಗಲಿಲ್ಲ। ಕರ್ನಾಟಕ ಲೋಕಾಯುಕ್ತದ ಹಿರಿಯ ವಕೀಲರು ಕೋರ್ಟಿಗೆ ಇವತ್ತು ವಿಚಾರಣೆಯ ವೇಳೆ ಹಾಜರಾಗಲಿಲ್ಲ, ಬದಲಿಗೆ ಕಿರಿಯ ವಕೀಲರು ಹಾಜರಾದರು। ಕಿರಿಯ ವಕೀಲರು ಹೇಳಿದ್ರು ತನಿಖಾಧಿಕಾರಿಯಿಂದ ಇನ್ನಷ್ಟು ಮಾಹಿತಿಯನ್ನು ನಾವು ಪಡೆಯಬೇಕಿದೆ ಅಂತೇಳಿ। ಸೊ ಜಾಮೀನು ಸುಲಭ ಆಯಿತು ಮಾಡಾಲ್ ವಿರೂಪಾಕ್ಷಪ್ಪನವರಿಗೆ। ನೋಡಿ, ಕಳೆದ 5 ದಿನದಿಂದ ಕರ್ನಾಟಕದ ಲೋಕಾಯುಕ್ತ ಪೊಲೀಸರು, ಘನ ಪೊಲೀಸರು, ಪ್ರಾಮಾಣಿಕ ನಿಷ್ಠಾವಂತ ಪೊಲೀಸರು ಕಳೆದ 5 ದಿನಗಳಿಂದ ಕರ್ನಾಟಕದ ದಶ ದಿಕ್ಕುಗಳಲ್ಲಿ ಮಾಡಾಲ್ ವಿರೂಪಾಕ್ಷಪ್ಪ ಅವರನ್ನು ಹುಡುಕ್ತಾ ಇದ್ದಾರೆ। ದಶ ದಿಕ್ಕುಗಳಲ್ಲಿ ಅಲ್ಲಿದ್ದಾರೋ ಇಲ್ಲಿದ್ದಾರೋ, ಆ ಮೂಲೆಯಲ್ಲಿದ್ದಾರಾ ಈ ಮೂಲೆಯಲ್ಲಿದ್ದಾರಾ, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತೇಳಿ ಹುಡುಕ್ತಾ ಇದ್ರು, ಹುಡುಕ್ತಾ ಇದ್ರು, ಹುಡುಕ್ತಾ ಇದ್ರು, ದುರ್ಬೀನ್ ಹಾಕ್ಕೊಂಡು ಹುಡುಕ್ತಾ ಇದ್ರು ಕರ್ನಾಟಕದ ಲೋಕಾಯುಕ್ತದ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳು। ಸಿಕ್ಕೇ ಇರಲಿಲ್ಲ, ಸಿಗ್ಲೇ ಇಲ್ಲ, ಕೈಗೂ ಸಿಗಲಿಲ್ಲ। 5 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾದಂಥವರು, ಶಾಸಕರಿಗೆ ಎಸ್ಕಾರ್ಟ್ ಇರುತ್ತೆ, ಪೊಲೀಸರ ಬೆಂಗಾವಲು ಇರುತ್ತೆ, ಅಂತಹ ಸರ್ಕಾರಿ ವ್ಯವಸ್ಥೆಯನ್ನು ಹೊಂದಿರುವಂತಹ ಶಾಸಕರೊಬ್ಬರು ಕರ್ನಾಟಕದ ಪ್ರಾಮಾಣಿಕ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಗಲೇ ಇಲ್ಲ। ಪ್ರಾಮಾಣಿಕ ಪೊಲೀಸರು ಅಷ್ಟು ಹುಡುಕಿದ್ರು, ಪಾಪ, ಹೇಗಾದರೂ ಸರಿ ಎ1 ಆರೋಪಿಯನ್ನು ಅರೆಸ್ಟ್ ಮಾಡಲೇಬೇಕು, ಭ್ರಷ್ಟಾಚಾರವನ್ನು ಮಟ್ಟ ಹಾಕಲೇಬೇಕು ಅಂತ, ಪಾಪ ಸಿಗಲೇ ಇಲ್ಲ ಕೈಗೆ। ಜಾಮೀನು ಮಂಜೂರಾಗಿ ಕರ್ನಾಟಕ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು ಅಂತೇಳಿ ಗೊತ್ತಾದ ಕೆಲವೇ ಕೆಲವು ಗಂಟೆಗಳಲ್ಲಿ ಕರ್ನಾಟಕದ ಪ್ರಾಮಾಣಿಕ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಗದಂತಹ ಪ್ರಾಮಾಣಿಕ ತನಿಖಾ ಸಂಸ್ಥೆ
ಪ್ರಾಮಾಣಿಕರೇ ತುಂಬಿರುವಂತಹ ತನಿಖಾ ಸಂಸ್ಥೆ ಕರ್ನಾಟಕ ಲೋಕಾಯುಕ್ತ. ಸೊ ಅವರ ಕೈಗೆ ಸಿಗದಂತಹ, ನಾಪತ್ತೆಯಾಗಿದ್ದಂತಹ, ಓಡಿ ಹೋಗಿದ್ದಂತಹ, ತಲೆಮರೆಸಿಕೊಂಡಿದ್ದಂತಹ ಅಕ್ಯೂಸ್ಡ್ ನಂಬರ್ ಒನ್, ಆರೋಪಿ ನಂಬರ್ ಒನ್, ಪ್ರಕರಣದಲ್ಲಿ ಅರೆಸ್ಟ್ ಆಗಲೇಬೇಕಾಗಿದ್ದಂತಹ ಆರೋಪಿ, ಆರೋಪಿ ಶಾಸಕ, ಅಕ್ಯೂಸ್ಡ್ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಜಾಮೀನು ಕೊಟ್ಟಿದೆ ಹೈಕೋರ್ಟ್ ಅಂತ ಗೊತ್ತಾದ ಕೆಲವೇ ಕೆಲವು ಗಂಟೆಗಳಲ್ಲಿ ದಾವಣಗೆರೆಯ ಬೀದಿ ಬೀದಿಗಳಲ್ಲಿ ತಮ್ಮ ತೆರೆದ ಕಾರಿನಲ್ಲಿ, ರೂಪ್ ತೆರೆದಂತಹ ಕಾರಿನಲ್ಲಿ ಬೆಂಬಲಿಗರ ಸಹಿತ, ಬಿಜೆಪಿ ಕಾರ್ಯಕರ್ತರ ದಂಡಿನ ಸಹಿತ, ಪುಷ್ಪಮಾಲೆಯ ಪುಷ್ಪಮಳೆಯ ಸಹಿತ, ಸಿಹಿ ತಿಂಡಿ ಹಂಚುವಿಕೆಯ ಸಹಿತ ಅದ್ಧೂರಿ ಮೆರವಣಿಗೆಯನ್ನು ಮಾಡಿದ್ರು. ಅದ್ಧೂರಿ ಮೆರವಣಿಗೆ, ಏನು ಒಂದು ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ. ಎ ಒನ್ ಆರೋಪಿ, ಅಕ್ಯೂಸ್ಡ್ ನಂಬರ್ ಒಂದು, 5 ದಿನಗಳಿಂದ ಕರ್ನಾಟಕದ ಪ್ರಾಮಾಣಿಕ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಗದಂತಹ ಆರೋಪಿ, ಜಾಮೀನು ಸಿಕ್ಕ ಬಳಿಕ ದಾವಣಗೆರೆಯಲ್ಲಿರುವ ತಮ್ಮ ಹುಟ್ಟೂರಿನಲ್ಲಿ ಮೆರವಣಿಗೆಯನ್ನು ಮಾಡಿದರು ಕೆಲವೇ ಕೆಲವು ಗಂಟೆಗಳಲ್ಲಿ. ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಸರ್ ಎಲ್ಲಿದ್ರಿ ಸರ್ ನೀವು ಇಷ್ಟು ದಿವಸ ಅಂತೇಳಿ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿದ್ದೆ ಅಂತ ಹೇಳಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿದ್ದೆ. ನೋಡಿ, ಕರ್ನಾಟಕದ ಪ್ರಾಮಾಣಿಕ ಲೋಕಾಯುಕ್ತ ಪೊಲೀಸರಿಗೆ ಯಾಕೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಯಾರ್ದು? ಆರೋಪಿ ನಂಬರ್ ಒಂದು, ಅಕ್ಯೂಸ್ಡ್ ನಂಬರ್ ಒಂದು, ಭ್ರಷ್ಟಾಚಾರ ಕೇಸಲ್ಲಿ ಮಗನ ಮುಖಾಂತರ ಲಂಚವನ್ನು ಸ್ವೀಕರಿಸಿದಂತಹ ಶಾಸಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿದ್ದಂತೆ ಊರಲ್ಲಿ. ಕರ್ನಾಟಕದ ಪ್ರಾಮಾಣಿಕ ಪೊಲೀಸರಿಗೆ ಅರೆಸ್ಟ್ ಮಾಡಲಿಕ್ಕೆ ಗೊತ್ತೇ ಆಗಲಿಲ್ಲ. ಪಾಪ, ಮೊನ್ನೆ ಹಂಪಿಯಲ್ಲಿ ಸ್ಮಾರಕದ ಮೇಲೆ ಒಬ್ಬ ಹುಡುಗ ನಿಂತು ರೀಲ್ಸ್ ಮಾಡ್ದ ಅಂಥೇಳಿ ಒಂದು FIR ಆಯಿತು. February 28 March 3 ಅರೆಸ್ಟ್ ಮಾಡಿ ಇಬ್ಬರು ಪೊಲೀಸರು, ಆ ಕಡೆ ಒಬ್ಬರು ಕುರ್ಚಿ ಹಾಕ್ಕೊಂಡು ಈ ಕಡೆ ಒಬ್ಬರು ಕುರ್ಚಿ ಹಾಕ್ಕೊಂಡು ಮುಂದುಗಡೆ ಆತನನ್ನು ನೆಲದ ಮೇಲೆ ಕುಲ್ಲೇರಿಸಿ ಫೋಟೋಗೆ ಫೋಸ್ ಕೊಟ್ಟಿದ್ದರು. ಕರ್ನಾಟಕದ ಘನತೆವೆತ್ತಂತಹ ಪೊಲೀಸರು. ಆದರೆ ಆರೋಪಿ ಶಾಸಕ, ಆತನಿಗೆ ಎಸ್ಕಾರ್ಟ್ ಇದೆ, ಬೆಂಗಾವಲು ಪೊಲೀಸರಿದ್ದಾರೆ, 5 ವರ್ಷದಿಂದ ಆತ ಜನಪ್ರತಿನಿಧಿ, ಕ್ಷೇತ್ರದಲ್ಲೇ ಇದ್ದಾರೆ, ಪೊಲೀಸರ ಕೈಗೆ ಸಿಕ್ಕಿಲ್ಲ. ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ. ರವಿಕೃಷ್ಣ ರೆಡ್ಡಿಯವರು ಟ್ವೀಟ್ ಮಾಡಿದ್ದಾರೆ, ಕರ್ನಾಟಕ ಲೋಕಾಯುಕ್ತ ಎನ್ನುವಂಥದ್ದೇ ದೊಡ್ಡ ಭ್ರಷ್ಟ ಸಂಸ್ಥೆ ಅಂತ. ದೊಡ್ಡ ನಾಟಕ ಆಡ್ತಾ ಇದ್ದಾರೆ ಕರ್ನಾಟಕ ಲೋಕಾಯುಕ್ತದವರು ಅಂತ, ದೊಡ್ಡ ನಾಟಕ. March 2 ಶುರುವಾಗಿ ಜಾಮೀನು ಸಿಕ್ಕ ಬಳಿಕ ಈಗ ಮೆರವಣಿಗೆಯನ್ನು ಕೈಗೊಂಡು ನಾನು ಊರಲ್ಲೇ ಇದ್ದೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನನ್ನ ಪಾಡಿಗೆ ಇದ್ದೆ ಅಂಥೇಳಿ ಹೇಳುವವರೆಗಿನ ಪರಿಸ್ಥಿತಿಗಳನ್ನು ನಾವು ಗಮನಿಸಿದ್ರೆ ರವಿಕೃಷ್ಣ ರೆಡ್ಡಿಯವರ ಮಾತು ಸತ್ಯ ಅಂತ ಅನಿಸ್ತಾ ಇದೆ. ಕರ್ನಾಟಕ ಲೋಕಾಯುಕ್ತದವರು ಟೆಂಡರ್ ಮಂಜೂರಾತಿ ಕುರಿತಾದಂಥ ಹಗರಣವನ್ನು ತನಿಖೆ ಮಾಡಿ ಆರೋಪಿತ ಶಾಸಕನಿಗೆ, ಆತನ ಮಗನಿಗೆ, ಅದರಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಯೋಚನೆ ಮಾಡಿದಾರೋ, ಅಥವಾ ಸುಮ್ಮನೆ ನಾವು ರೇಡ್ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂಥೇಳಿ ಬಿಲ್ಡಪ್ಪನ್ನು ತಗೊಂಡು ಕೊನೆಗೆ ಈ ಕೇಸ್ ಏನೇ ಇಲ್ಲದ ಹಾಗೆ ಮುಚ್ಚಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೋ ಅಂಥೇಳಿ ಅನುಮಾನ ಮೂಡಿದ್ರು. ಅಚ್ಚರಿ ಏನಿಲ್ಲ, ಜನಸಾಮಾನ್ಯರಿಗೆ ಸಹಜವಾಗಿ ಇಂತಹ ಅನುಮಾನಗಳು ಮೂಡುತ್ತೆ. ಬೇರೆಯವರಾಗಿದ್ದರೆ ಬಿಡ್ತಾ ಇದ್ರೆ ಪೊಲೀಸರು, ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ಪೊಲೀಸರು ರೇಡ್ ಮಾಡದಂಥ ಎಲ್ಲ ಪ್ರಕರಣಗಳಲ್ಲಿ ನೋಡಿಬೇಕಾದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ಆದರೆ ಶಾಸಕರು ಸಿಕ್ಕಿಲ್ಲ ಕೈಗೆ. ಶಾಸಕರು ಮಾಡಾಳು ವಿರೂಪಾಕ್ಷಪ್ಪನವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಕೊಟ್ಟಂತಹ ವಾದ ಹೃದಯ ಸಂಬಂಧಿ ಕಾಯಿಲೆ ಇದೆ, ವಯಸ್ಸು 75 ಅಂಚಡಿ, ಮೆರವಣಿಗೆ ಮಾಡಿದ್ದಾರೆ ಜಾಮೀನು ಸಿಕ್ಕ ಬಳಿಕ. ಕರ್ನಾಟಕ ಲೋಕಾಯುಕ್ತಕ್ಕೆ ಅತ್ಯಂತ ಕಳಂಕಿತ ದಿನ ಇವತ್ತು ನನ್ನ ಪ್ರಕಾರ, ಅತ್ಯಂತ ಕಳಂಕಿತ ದಿನ. ದ ಕ್ವಶನ್ ಕಂಪ್ಲೀಟ್ಲಿ ಆನ್ ಕರ್ನಾಟಕ ಲೋಕಾಯುಕ್ತದ ಕಾರ್ಯವೈಖರಿ ಮೇಲೆ. ಇವರು ಭ್ರಷ್ಟಾಚಾರವನ್ನು ಮಟ್ಟ ಹಾಕ್ಲಿಕ್ಕೆ ಕೆಲಸ ಮಾಡ್ತಿದ್ದಾರೋ, ಅಥವಾ ಈ ಥರ ರೇಡ್ ಮಾಡಿ ಕೊನೆಗೆ, ಬಿಕಾಸ್ ಇವೆಲ್ಲ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗುವಂಥ ಟೈಮು ಇದೇ. A1 ಆರೋಪಿಯನ್ನು ಬಹುತೇಕ ಎಲ್ಲ ಪ್ರಕರಣಗಳಲ್ಲೂ ಕೂಡ A1 ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ, ಬಿಕಾಸ್ ಆತನನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ, ಆತನಿಂದ ಮಾಹಿತಿಯನ್ನು ಪಡೆಯಬೇಕಾಗತ್ತೆ ಅಂತೇಳಿ, ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಬೇಕು, ಅದನ್ನು
ಇತರೆ ಸಾಕ್ಷ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆತನ ವಿರುದ್ಧ ಇರತಕ್ಕಂಥ ಆರೋಪಗಳನ್ನು ಸಾಬೀತು ಮಾಡಲಿಕ್ಕೆ ತನಿಖೆ ಮಾಡಬೇಕು ಅಂತೇಳಿ ಎ ಒನ್ ಆರೋಪಿಯನ್ನು ಬಂಧಿಸ್ತಾರೆ. ಬಹುತೇಕ ಎಲ್ಲ ಪ್ರಕರಣಗಳಲ್ಲಿ ಆತ ಎಷ್ಟು ದಿನ ಓಡಿಯೋಗಿರಲಿ ಅರೆಸ್ಟ್ ಮಾಡೇ ಮಾಡ್ತಾರೆ ಆತನನ್ನು. ಸೊ ಎ ಒನ್ ಆರೋಪಿಯನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ. ಬಟ್ ಈಗ ಈತ ಜಾಮೀನು ಸಿಕ್ಕಿ ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಊರಲ್ಲೇ ಇದ್ದೆ ನಾನು, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತ. ಕರ್ನಾಟಕ ಲೋಕಾಯುಕ್ತಕ್ಕೆ ಎಂತಹ ಇತಿಹಾಸ ಇತ್ತು ಅಂತ ಹೇಳಿದ್ರೆ, ವೈ ಸಂಪಂಗಿ ಬಿಜೆಪಿ ಶಾಸಕ ಲಂಚ ಸ್ವೀಕಾರ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಯಡಿಯೂರಪ್ಪ ಸರ್ಕಾರದಲ್ಲಿ ಐಟಿ ಬಿಟಿ ಸಚಿವರಾಗಿದ್ದಂಥವರು ಭೂಸ್ವಾಧೀನ ಹಗರಣದಲ್ಲಿ ಆರೋಪಿಯಾದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಗ ಕಟ್ಟಾ ಜಗದೀಶ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಕೃಷ್ಣಯ್ಯ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಕಳೆದ 5 ದಿನಗಳಿಂದ ಎ ಒನ್ ಆರೋಪಿಯಾಗಿರುವಂತಹ ಒಬ್ಬ ಶಾಸಕ ಆತನ ಸುಳಿವೇ ಸಿಗದೇ ಇದ್ದಂತಹದ್ದು ಮಾತ್ರ ಮೋಸ್ಟ್ ಸರ್ಪ್ರೈಸ್. ಡೌಟ್ಸ್ ಕಂಪ್ಲೀಟ್ಲಿ ಆನ್ ಕರ್ನಾಟಕ ಲೋಕಾಯುಕ್ತ. ನನ್ನ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ತಲೆ ತಗ್ಗಿಸಬೇಕಾದಂತಹ ದಿನ ಇವತ್ತು. ಶೇಮ್, ಅದು ಶೇಮ್, ನಾಚಿಕೆಗೇಡು, ಲಜ್ಜೆಗೆಟ್ಟಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಕರ್ನಾಟಕ ಲೋಕಾಯುಕ್ತದ ಮೇಲೆ ಜನಸಾಮಾನ್ಯರಿಗೆ ವಿಶ್ವಾಸ ಕುಂದಿದ್ರೂ ಕೂಡ ತಪ್ಪೇನಿಲ್ಲ. ಜನ ಕೂಡ ಪ್ರಶ್ನೆ ಮಾಡಬೇಕು ಕರ್ನಾಟಕ ಲೋಕಾಯುಕ್ತದವ್ರನ್ನ, ಯಾಕೆ ಅರೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಕಳೆದ 5 ದಿನಗಳಲ್ಲಿ, ಏನು ಸಮಸ್ಯೆ ಏನಾಯಿತು ಅಂತೇಳಿ. ಪ್ರಹ್ಲಾದ್ ಜೋಶಿ ಅವರು ಬೇಲ್ ಸಿಕ್ಕ ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ. ದೇವರು ಒಳ್ಳೆಯದನ್ನು ಮಾಡ್ತಾರೆ ಅವರಿಗೆ, ಮಾಡಾಳ್ ವಿರೂಪಾಕ್ಷಪ್ಪನವರಿಗೆ. ಆದರೆ ನಿಗಮಕ್ಕೆ ಒಳ್ಳೆಯದಾಗಬೇಕಲ್ಲ, ಮಹಾರಾಜರು ಕಟ್ಟಿದಂತಹ ಕಾರ್ಖಾನೆಗೆ ಒಳ್ಳೆಯದಾಗಬೇಕಲ್ಲ. ಅದನ್ನು ಮಾಡೋರು ಯಾರು? ಅದಕ್ಕೆ ಕೆಟ್ಟದನ್ನು ಮಾಡಿದವರಿಗೆ ಶಿಕ್ಷೆ ಕೊಡೋರು ಯಾರು? ಯಡಿಯೂರಪ್ಪನವರು ನಿನ್ನೆ ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಇವತ್ತಲ್ಲ ನಾಳೆ ಬಂಧಿಸ್ತೀವಿ, ಇವತ್ತಲ್ಲ ನಾಳೆ ಬಂಧನ ಆಗುತ್ತೆ ಅಂತೇಳಿ. ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ಮಾಡಾಳ್ ಅವರು. ಮೋಸ್ಟ್ ಸರ್ಪ್ರೈಸಿಂಗ್ ಸ್ಟೇಟ್ ಆಫ್ ಅಫೇರ್ಸ್. ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಎ ಒನ್ ಆರೋಪಿಯಾಗಿರುವಂತಹ ಒಬ್ಬ ವ್ಯಕ್ತಿ, ಯಾರ ಮನೆಯಲ್ಲಿ 6 ಕೋಟಿ ರೂಪಾಯಿಗಿಂತಲೂ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತೋ, ಯಾರು ತನ್ನ ಮಗನ ಮುಖಾಂತರ ಟೆಂಡರ್ ಮಂಜೂರಾತಿಗಾಗಿ ಲಂಚ ಸ್ವೀಕಾರವನ್ನು ಮಾಡ್ತಾ ಇದ್ರು, ಅಂತಹ ಎ ಒನ್ ಆರೋಪಿ ಜಾಮೀನು ಕೈಗೆ ಸಿಗದೆ 5 ದಿವಸ ನಾಪತ್ತೆಯಾಗಿ ಜಾಮೀನು ಸಿಕ್ಕ ಬಳಿಕ ನಾನು ಎಲ್ಲೂ ಓಡಿ ಹೋಗಿಲ್ಲ, ಇಲ್ಲೇ ಇದ್ದೆ ಅಂಥೇಳಿ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳ ಜೊತೆಗೆ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನಾನಾ ಪ್ರಶ್ನೆಗಳು ಕಾಡಬಹುದು. ಇದನ್ನೆಲ್ಲ ನೋಡಿದಾಗ